ಎಲ್ಲ ನನ್ನ ಗೆಳೆಯರಿಗೂ ನಮಸ್ಕಾರ. ನಾನು ಗಣೇಶನ್ ಮಾತಾಡ್ತಾ ಇದ್ದೀನಿ. ನಿಮ್ಮ ಮುಂದೆ ಕೂತ್ಕೊಂಡು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟೆ ನನ್ನ ಗೆಳೆಯ ವೀರೇಶ್ ಅವರಿಗೆ ನನ್ನ ಧನ್ಯವಾದಗಳು. ಮೊಟ್ಟ ಮೊದಲ ಬಾರಿಗೆ ನಮ್ಮ ಮಗುವಿನ ಕನ್ನಡ ಚಿತ್ರ, ಮಕ್ಕಳ ಚಿತ್ರ ಇಡೀ ವರ್ಲ್ಡ್ ರೆಕಾರ್ಡ್ ಮಾಡಿರೋದು. ಆ ಚಿತ್ರವನ್ನು ನಿರ್ಮಿಸಿ ನಟಿಸಿ ನಿರ್ದೇಶನ ಮಾಡಿರೋದು ನಾನೇ. ನಾನು ಇದುವರೆಗೂ ಕನ್ನಡದಲ್ಲಿ 14 ಸಿನಿಮಾ ಮಾಡಿದ್ದೀನಿ, ಎಲ್ಲ ಸೋಷಿಯಲ್ ಸಬ್ಜೆಕ್ಟ್ಸೇ. ನನಗೇನು ಒಂದು ಆಶ್ಚರ್ಯವಾಯ್ತು ಅಂದರೆ, ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲಲ್ಲಿ ಎಲ್ಲ ಕಡೆ $10, $20, $30 ಕಟ್ಬಿಟ್ಟು ನಾನು ಆನ್ಲೈನಲ್ಲಿ ರಿಜಿಸ್ಟರ್ ಮಾಡಿ ಈ ಪಿಕ್ಚರನ್ನು ಅಲ್ಲಿ ಅಪ್ಲೋಡ್ ಮಾಡಿ ಇಟ್ಟಿದ್ದೆ. ಅದರಲ್ಲಿ 24 ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲಲ್ಲಿ ಈ ನಮ್ಮ ಮಗು ಚಿತ್ರ ಆಯ್ಕೆಯಾಗಿ ಸ್ಕ್ರೀನ್ ಮಾಡಿದ್ದಾರೆ, ವರ್ಲ್ಡ್ ರೆಕಾರ್ಡ್ ಆಗಿದೆ. ಇನ್ನೊಂದು, ಮೊಟ್ಟ ಮೊದಲ ಬಾರಿಗೆ ಯುನೆಸ್ಕೋ ಸಂಸ್ಥೆ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಆಫ್ ಮೈಗ್ರೇಷನ್ ಆ್ಯಂಡ್ ಅಮೆರಿಕನ್ ಸೆಂಟರ್ ಅವರು ನಡೆಸಿರುವ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲಲ್ಲಿ ಸಾವಿರಾರು ಸಿನಿಮಾ ಬಂತು. ಅದರಲ್ಲಿ ಮೊದಲನೇ ಸಿನಿಮಾವಾಗಿ ನಮ್ಮ ಮಗು ಆಯ್ಕೆಯಾಗಿರೋದು ನನಗೆ ಹೆಮ್ಮೆ ಮಾತ್ರ ಇಲ್ಲ. ಈ ಗೌರವ ಈ ಗಣೇಶನ್ ಒಬ್ಬನಿಗೆ ಸಿಕ್ಕಿರುವ ಗೌರವ ಅಲ್ಲ, ಇದು ಇಡೀ ಕನ್ನಡಿಗರಿಗೆ ಸಿಕ್ಕಿರುವ ಗೌರವ. ಅವರಿಗೆ ನಾನು ಇದನ್ನು ಅರ್ಪಿಸ್ತೀನಿ. ಇದು ಮಾತ್ರ ಅಲ್ಲ, ನನಗೆ ಆ ಅಮೆರಿಕನ್ ಎಡ್ ಮಾರ್ಕ್ ಬೋಲ್ ಅವರು ಅದನ್ನು ನನಗೆ ನೀಡಿರೋ ಸಂದರ್ಭದಲ್ಲಿ ನಾನು ಕನ್ನಡದಲ್ಲಿ ಮಾತಾಡಿರೋದು ನನಗೆ ತುಂಬ ಹೆಮ್ಮೆ ಆಯಿತು. ಎರಡು ಲ್ಯಾಂಗ್ವೇಜಿನೇ ಮೊಟ್ಟ ಮೊದಲಿಗೆ ಈ ಭೂಮಿಯಲ್ಲಿ ಸೃಷ್ಟಿಯಾಗಿರೋದು, ಒಂದು ತಮಿಳು, ಇನ್ನೊಂದು ಕನ್ನಡ. ಈ ತಮಿಳು ಕನ್ನಡ ಎರಡೂ ಒಂದೇ. ಅದು ತುಂಬ ಆಳವಾಗಿ ಹೋಗಿ ರಿಸರ್ಚ್ ಮಾಡಿರೋರಿಗೆ ಗೊತ್ತಾಗುತ್ತೆ. ಇದರಲ್ಲಿ ನನಗೆ ಏನು ಹೆಮ್ಮೆ ಅಂದರೆ, ಮೊಟ್ಟ ಮೊದಲ ಬಾರಿಗೆ ನಮ್ಮ ಮಗು ಇಡೀ ವರ್ಲ್ಡ್ ರೆಕಾರ್ಡ್ ಮಾಡಿ ಅಮೆರಿಕನ್ ಮಾರ್ಕ್ ಬೋಲ್ ಅವರು ಬೀದಿಗೆ ಬಂದು ನನ್ನ ಕರ್ಕೊಂಡು ಹೋದರು. ಸೆಕ್ಯೂರಿಟಿಯಿಂದ ದಾಡಿ ನಾವೊಂದು ಹೋಗ್ಬಿಟ್ಟು ಅಲ್ಲಿ ಅವ್ರಿಗೆ ಮೆಸೇಜ್ ಕೊಟ್ಟೆ, ಈ ಥರ ನಾವು ಬಂದಿದ್ದೀವಿ, ಸೆಕ್ಯೂರಿಟಿಗೆ ದಾಡಿ ರೋಡಲ್ಲಿ ನಿಂತಿದ್ದೀವಿ, ಒಳಗಡೆ ಬರಲಾ ಅಂತ ಕೇಳಿದೆ ಅಷ್ಟೇ. ಅವರು ಅವ್ರ ಸೆಕ್ರೆಟ್ರಿ ಬಂದು ಬೀದಿಗೆ ಬಂದು ನನ್ನ ಹತ್ರ ಮಾತಾಡೋದು ನಾನು ನೋಡಿದರೆ ನನಗೆ ನಂಬಕ್ಕೆ ಆಗಿಲ್ಲ. ಯಾಕೆಂದರೆ ಮಾರ್ಕ್ ಬೋಲ್ ಅವರು ಒಂದು ಏಷ್ಯಾ ಹೆಡ್ಡು, ಅವರು ಇಂಡಿಯಾಗೆ ಮಾತ್ರ ಹೆಡ್ಡಲ್ಲ, ಅವರು ಏಷ್ಯಾಗೆ ಹೆಡ್ಡು. ಮಾರ್ಕ್ ಬೋಲ್ ಅಮೆರಿಕನ್ ಬಂದು ಬೀದಿನಲ್ಲಿ, ಹೆಂಗಿತ್ತು ನಿಮ್ಮ ಪ್ರಯಾಣ, ಹೆಂಗಿತ್ತು, ಹೇಗ್ ನಿಮ್ಮದು ಟ್ರಾವೆಲಿಂಗ್ ಹೆಂಗಿತ್ತು, ಎಲ್ಲ ಆರಾಮದಾಗಿದ್ದೀರಾ ಎಲ್ಲ ಕೇಳೋವಾಗ ನನಗೆ ಆಶ್ಚರ್ಯವಾಯಿತು. ಅದು ಅದಕ್ಕೆ ಈ ಗಣೇಶನ್ ಮಾಡಿರೋ ಕೆಲಸ ಅಲ್ಲ, ಆ ಇದು ಸಬ್ಜೆಕ್ಟು, ಆ ಪಿಕ್ಚರು, ನಾನು ಕೊಟ್ಟಿರೋ ಪ್ರೆಸೆಂಟೇಷನ್, ನಮ್ಮ ಭಾಷೆ, ಅದು ಅದಕ್ಕೆ ತಕ್ಕಂಥ ನಾನು ಮಾಡಿರೋ ಕೆಲಸಗಳು, ನಂದು 30 ದುಡಿಮೆ, ನಂದು ಹಾರ್ಡ್ ವರ್ಕು, ಇದೆಲ್ಲನೂ ಒಂದು ದಿವಸ ಅಲ್ಲ ಒಂದು ದಿವಸ ನಮಗೆ ಏನೋ ಒಂದು ರೆಕಗ್ನೈಸ್ ಬರುತ್ತೆ ಎಂದು ಕಾಯ್ತಾನೇ ಇದ್ದೆ. ನಾನು 30 ಕಾಯ್ತಾ ಇದ್ದೆ, ಇದುವರೆಗೂ ನನಗೆ ಯಾವ ರೆಕಗ್ನೈಸು ಬಂದಿಲ್ಲ. ನನ್ನ ಹತ್ರ 30 ಇಲ್ಲ, 30 ಆಯಿತು, 30 ಇಲ್ಲ, 70-80 ಸಾಲ ಇಟ್ಕೊಂಡು ಓಡಾಡ್ತಾ ಇದ್ದೀನಿ. ನಿಯತ್ತಾಗಿ ಪಿಕ್ಚರ್ ಮಾಡ್ತಾ ಇದ್ದೀನಿ, ಒಳ್ಳೆ ಸಬ್ಜೆಕ್ಟ್ ಇದೆ, ಎಲ್ಲರಿಗೂ ಸಬ್ಜೆಕ್ಟ್ ಮಾಡಿ ಇಟ್ಟಿದ್ದೀನಿ. ನನ್ನ ಸಬ್ಜೆಕ್ಟು ಯಾರು ಬೇಕಾದರೂ ಆ್ಯಕ್ಟ್ ಮಾಡ್ಬೋದು, ಯಾಕೆಂದರೆ ನಂದು ಒಂದೊಂದು ವೇರಿಯೇಷನ್ನು ಭಾಳ ವೇರಿಯೇಷನ್ ಇದೆ. 42 ದೇಶಕ್ಕೆ ನಾನು ಪ್ರಯಾಣ ಪಟ್ಟು ಬಂದಿದ್ದೀನಿ, ಎಲ್ಲ ದೇಶದ ಇದೂ ನನಗೆ ಗೊತ್ತಿರುತ್ತೆ. ಆದರೆ ಈ ಕನ್ನಡ ಸಿನಿಮಾ ನಮ್ಮ ಮಗುವಿನ ಮಕ್ಕಳ ಚಿತ್ರ, ನಾನು ನಿರ್ಮಿಸಿ ನಿರ್ದೇಶನ ಮಾಡಿರೋ ಚಿತ್ರ, ಇದು ಇಡೀ ವರ್ಲ್ಡ್ ರೆಕಾರ್ಡ್ ಮಾಡಿರೋದು ನನಗೆ ತುಂಬ ಹೆಮ್ಮೆ ಆಗ್ತದೆ. ತುಂಬ ಈ ಗೌರವ ನಂದಲ್ಲ, ಇಡೀ ಕನ್ನಡಿಗರಿಗೆ. ಯಾಕೆಂದರೆ ನಿಮ್ಮಿಂದಾನೇ ನಾವು, ನಮ್ಮಿಂದ ನೀವಿಲ್ಲ, ನೀವಿಲ್ಲ ಅಂದರೆ ನಾವು ಯಾರೂ ಇಲ್ಲ. ಇಂಥ ಸಂದರ್ಭದಲ್ಲಿ ಅಲ್ಲಿ ನಾನು ಅಮೆರಿಕನ್ ಸೆಂಟರ್ ಅಲ್ಲಿ ಮಾತಾಡಿರೋ ಕನ್ನಡದಲ್ಲಿ ಮಾತಾಡಿರೋ ಇದು ಧ್ವನಿಯನ್ನು ನಿಮಗೆ ನಾನು ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. But yeah, so I want to thank the whole team. Thank you so much for your wonderful film. It was lovely to have it selected. It was lovely to screen it. It really helped us raise awareness for trafficking issues throughout India and South Asia. So I think that's very important. And I think we need to continue to do that excellent work that you're doing. And we look forward to your next production. But so thank you so much. We really appreciate this from the U.S. government. You guys really helped us in our International Film Festival about migration and child trafficking. That's very important on our list of things to do, things to tackle. So thank you for helping us in that endeavor. And thank you so much for providing the film and your excellent commentary. Namaskar. ನನ್ನ ನಿರ್ಮಾಣ ಹಾಗೂ ನಿರ್ದೇಶನದ ನಮ್ಮ ಮಗು ಮಕ್ಕಳ ಚಿತ್ರಕ್ಕೆ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಆಫ್ ಮೈಗ್ರೇಷನ್, ಯುನೆಸ್ಕೋ ಆ್ಯಂಡ್ ಅಮೆರಿಕನ್ ಸೆಂಟರ್, ಮಿಸ್ಟರ್ ಮಾರ್ಕ್ ಬೋಲ್ ಅವ್ರ ಕಡೆಯಿಂದ ನೀಡಿರುವ ಈ ಪ್ರಶಸ್ತಿ 6 ಕೋಟಿ ಕನ್ನಡ ಮಕ್ಕಳಿಗೆ
ನಾನು ಅರ್ಪಿಸುತ್ತಾ ಇದ್ದೇನೆ ಇದು ನನ್ನ ಒಬ್ಬರಿಗೆ ಸಿಕ್ಕಿರುವ ಗೌರವ ಅಲ್ಲ ಇಡಿ ಕರ್ನಾಟಕಕ್ಕೆ ಕರ್ನಾಟಕ ಜನತೆಗೆ ನೀಡಿರುವ ಗೌರವ ಈ ಗೌರವವನ್ನು ಕನ್ನಡ ಚಿತ್ರರಂಗಕ್ಕೆ ಕರ್ನಾಟಕ ಜನತೆಗೆ ನಾನು ಅರ್ಪಿಸುತ್ತೇನೆ ಈ ಸಂದರ್ಭದಲ್ಲಿ ಎಲ್ಲರಿಗೂ ಧನ್ಯವಾದಗಳು ಮಾಕ್ ಬೋಲ್ ಅವರಿಗೂ ನನ್ನ ಧನ್ಯವಾದಗಳು ಐ ಥ್ಯಾಂಕ್ ಮಿಸ್ಟರ್ ಮಾಕ್ ಬೋಲ್ ರೀಜನಲ್ ಪಬ್ಲಿಕ್ ಎಂಗೇಜ್ಮೆಂಟ್ ಸ್ಪೆಷಲಿಸ್ಟ್ ಫಾರ್ ಸೆಂಟ್ರಲ್ ಅಂಡ್ ಸೌತ್ ಏಷ್ಯಾ ಅಂಡ್ ಐಯೋ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಆಫ್ ಮೈಗ್ರೇಷನ್ UNESCO and American Center who organized this international film festival where Namma Magu the film has been selected and screened in American Center UNESCO as someone who started as a child laborer in the southern state of India I am able to compare this greater value this organized prize to the humanity I take this award as a token encouragement in my journey as a director in dealing with such subjects at this juncture to receive such an award for the first time by a son of Karnataka I feel humbled and feel proud at the same time and would like to submit this award to the people of Karnataka and the film industry what they are rich as in the art the award is encouraging me to continue to work in this chosen path and contribute further to the films and arts in Karnataka I once again thank to Mr. Mark Bird and Anjana Sharma and our team and others thank you so much